ಹಾಗೂ ನಮ್ಮ ಹೀರೋಯಿನ್ ಹೃತಿಕಾ ಶ್ರೀನಿವಾಸ್ ರೀಸೆಂಟ್ ಆಗಿ ಮೀಟ್ ಆದೀವಿ, ಇವಾಗ ಜಸ್ಟ್ ವರ್ಕ್ಶಾಪ್ ನಡೀತಾ ಇದೆ, ನೋಡೋಣ ಮುಂದೆ ನೋಡೋಣ. ನಾವು ಉಡಲ್ಲ ಸರ್. ಹಾಗೂ ನಮ್ಮ ಚೇತನ್ ಸೋಸ್ಕರ್ ಸರ್, ಈ ಸಾಂಗ್ ಈ ಸಿನಿಮಾದಲ್ಲಿ ನೀವು ಹಾಡಿ ಕೇಳಿದ್ರೆ ನಿಜವಾಗ್ಲು ಸಖತ್ ಎಂಜಾಯ್ ಮಾಡ್ತೀರಾ. ಯೋಗರಾಜ್ ಸರಿಗೆ ನಿಜವಾಗ್ಲು ಹ್ಯಾಟ್ಸ್ ಆಫ್ ಹೇಳ್ಬೇಕು. ಉತ್ತರ ಕರ್ನಾಟಕದ ಸಾಂಗ್ ಹೆಂಗ್ ಅದಾವ ಅಂದ್ರ ಏ ಒನ್ ಅದಾವ ನಿಜವಾಗ್ಲು, ತುಂಬಾ ಚೆನ್ನಾಗ್ ಬಂದಿದೆ ಸಾಂಗ್ಸ್. ಆಮೇಲೆ ನಮ್ಮ ಶಿವಶಂಕರ್ ಸರ್ ಅಂತ ನಮ್ಮ ಡಿ ಒ ಪಿ, ಇದು ಮೊದಲನೇ ಬಾರಿ ಚಿತ್ರೀಕರಣ ಮಾಡ್ತಾ ಇದಾರೆ. ಅವ್ರ ವರ್ಕ್ ನಾವು ನೋಡಿದೀವಿ, ಅಮೂಲ್ಯ ಅವ್ರ ವರ್ಕ್ ತೋರಿಸಿದಾಗ ಅನಿಸ್ತು ಅಯ್ಯೋ ಇದು ಯಾವುದೋ ಒಂದು ನೆಕ್ಸ್ಟ್ ಲೆವೆಲಲ್ಲಿ ಇದೆ ಅಂತ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಬೆನ್ನೆಲುಬು ನಮ್ಮ ತಂದೆ ತಾಯಿ, ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಅದು. ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಾನೇನೋ ಸಿನಿಮಾ ಮಾಡ್ತೀನಿ ಅಂದಾಗ ಚಂಡಿ ಬಿಟ್ಟು ಓದಲಿ ಅಂತ ಅಂದ್ಬಿಟ್ಟಿದ್ರೆ ನಿಜವಾಗ್ಲು ನಾನು ಈ ಕಡೆ ತಲೆ ಆಗ್ತಾ ಇದ್ನೇ ಇಲ್ಲೋ ಗೊತ್ತಿಲ್ಲ. ಬಟ್ ನನಗೆ ಎಲ್ಲ ಆಸೆಗೂ ಸಪೋರ್ಟಿವ್ ಆಗಿ ನಿಂತಿದ್ದಾರೆ, ಅವ್ರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೂ ಈಗಾಗಲೇ ನನ್ನ ಪದವಿ ಪೂರ್ವ ಚಿತ್ರಕ್ಕೆ ತುಂಬ ಸಪೋರ್ಟ್ ಮಾಡಿದ್ರಿ ಎಲ್ಲ ಮೀಡಿಯಾ ಆಗಿರ್ಬೋದು, ಜನ ಆಗಿರ್ಬೋದು, ಅಷ್ಟೇ ಪ್ರೀತಿ ಆಶೀರ್ವಾದ ಸಪೋರ್ಟು ನಮ್ಮ ಮೇಲೆ ಹಾಗೂ ನಮ್ಮಂತ ಎಲ್ಲ ಕಲಾವಿದರ ಮೇಲೆ ಸದಾ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್.